ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿಯನ್ನಾಗಿ ನೋಡಬೇಕು ಅನ್ನೋದೇ ನಮ್ಮ ಆಸೆ ಅಂತ ಕರ್ನಾಟಕದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೊಸ ಗೂಗ್ಲಿ ಎಸ್ತಿದ್ದಾರೆ ಇದರ ಹಿಂದಿನ ಮಾಸ್ಟರ್ ಪ್ಲಾನ್ ಏನಿರಬಹುದು ರೀಸೆಂಟ್ ಆಗಷ್ಟೇ ಕೋಲ್ಕತ್ತಾದಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಧಾನಿಯಾಗೋ ಎಲ್ಲಾ ಅರ್ಹತೆನೂ ಇದೆ ಅಂತ ಸರ್ಟಿಫಿಕೇಟ್ ಕೊಟ್ ಬಂದಿದ್ದ ಕುಮಾರಸ್ವಾಮಿ ಇದೀಗ ತಮ್ಮ ವರಸಿಯನ್ನೇ ಬದಲಿಸ್ಬಿಟ್ಟಿದ್ದಾರೆ ದೇವರು ಕೋಪ ಮಾಡ್ಕೊಂಡ್ರೆ ಅನ್ನೋ ಕಾರಣಕ್ಕೋ ಏನೋ ಗೊತ್ತಿಲ್ಲ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗ್ಬೇಕು ಅನ್ನೋದು ನನ್ನ ಆಸೆ ಅಂತ ಎಚ್ ಡಿ ಕೆ ಹೇಳಿಕೆ ಕೊಡೋ ಮೂಲಕ ಹೈಕಮಾಂಡ್ ನ ದೇವರಂತ ಮನುಷ್ಯ ರಾಹುಲ್ ಗಾಂಧಿ ಅವರ ಓಲೈಕೆಗೆ ಮುಂದಾಗಿದ್ದಾರೆ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ನೇತೃತ್ವದ ಕಾಂಗ್ರೆಸ್ ಜೆಡಿಎಸ್ ಮೈತ್ರಿಕೂಟ ಅಸ್ತಿತ್ವದಲ್ಲಿದ್ದು ಮೇ ತಿಂಗಳಲ್ಲಿ ನಡೆದ ವಿಧಾನಸಭೆ ಚುನಾವಣೆಯ ನಂತರ ಜೆಡಿಎಸ್ಗೆ ಬೇಷರದ್ ಬೆಂಬಲ ಕೊಟ್ಟಿದ್ದ ಅವರನ್ನ ರಾಹುಲ್ ಗಾಂಧಿ ದೇವರಂತ ಮನುಷ್ಯ ಅಂತ ಹಾಡಿ ಹೋಗ್ಲಿದ್ರು ಇದೀಗ ಅವರೇ ಪ್ರಧಾನಿಯಾಗಬೇಕು ಅನ್ನೋದು ನಮ್ಮ ಆಸೆ ಅಂತಂದಿದ್ದಾರೆ ಜನವರಿ ಇಪ್ಪತ್ತೊಂದನೇ ತಾರೀಕು ಕೋಲ್ಕತ್ತಾದಲ್ಲಿ ನಡೆದ ವಿಪಕ್ಷಗಳ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿದ್ದ ಕುಮಾರಸ್ವಾಮಿ ಮಮತಾ ಬ್ಯಾನರ್ಜಿ ಅವರು ಸಮರ್ಥ ಆಡಳಿತ ಗಾರ್ತಿ ದೇಶವನ್ನ ಮುನ್ನಡೆಸೋ ಶಕ್ತಿ ಅವ್ರಿಗಿದೆ ಸದ್ಯಕ್ಕೆ ನಾಯಕತ್ವದ ಬಗ್ಗೆ ಚರ್ಚಿಸುವ ಅಗತ್ಯ ಇಲ್ಲ ಮುಂಬರುವ ಲೋಕಸಭಾ ಚುನಾವಣೆ ಬಗ್ಗೆ ಆಲೋಚಿಸುವ ಹಾಗೆ ಗಮನ ಹರಿಸುವ ಸಮಯ ಇದು ಅಂತ ಅಂದಿದ್ರು ಒಂದೇ ವಾರದಲ್ಲಿ ತಮ್ಮ ವರಸೆಯನ್ನ ಬದಲಿಸಿರುವ ಎಚ್ ಡಿ ಕುಮಾರಸ್ವಾಮಿ ಜೆಡಿಎಸ್ ಎಂದಿಗೂ ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿ ನೋಡಲು ಬಯಸತ್ತೆ ಅದಕ್ಕಾಗಿ ನಾವು ಸಂಪೂರ್ಣ ಬೆಂಬಲವನ್ನ ಕೊಡ್ತೀವಿ ನಮ್ಮ ಈ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂದಿದ್ದಾರೆ ಅಂದು ಸಮಾವೇಶದಲ್ಲಿ ನಾನಾಡಿದ ಮಾತನ್ನ ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ನಾನ್ ಹೇಳಿದ್ದು ಪ್ರಾದೇಶಿಕ ಪಕ್ಷಗಳಲ್ಲಿ ಹಲವು ಸಮರ್ಥ ಮುಖಂಡರಿದ್ದಾರೆ ಅವರೆಲ್ಲ ನಾಯಕರಾಗಲು ಯೋಗ್ಯರು ಮಾಯಾವತಿ ಮಮತಾ ಬ್ಯಾನರ್ಜಿ ಎಲ್ಲರೂ ಉತ್ತಮ ನಾಯಕರು ಅಂತ ನಾ ಹೇಳಿದ್ದೆ ಆದ್ರೆ ನಮ್ಮ ಉದ್ದೇಶ ಏನಿದ್ರು ರಾಹುಲ್ ಗಾಂಧಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡೋದು ಅಂತ ಕುಮಾರಸ್ವಾಮಿ ಆಮೇಲೆ ತಮ್ಮ ಹೇಳಿಕೆಗೆ ಸಮಜಾಯಿಷಿಯನ್ನ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ಸಮರ್ಥವಾಗಿ ಎದುರಿಸುವ ಶಕ್ತಿ ರಾಹುಲ್ ಗಾಂಧಿಗಿದೆ ನರೇಂದ್ರ ಮೋದಿ ಕೇವಲ ಕಾಗದದ ಹುಲಿ ಆದ್ರೆ ರಾಹುಲ್ ಗಾಂಧಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಮೋದಿ ಚೆನ್ನಾಗಿ ಮಾತಾಡ್ತಾರೆ ಉತ್ತಮ ವಾಗ್ಮಿ ಅನ್ನೋದು ನಿಜ ಸಾಮಾಜಿಕ ಮಾಧ್ಯಮಗಳನ್ನ ಚೆನ್ನಾಗಿ ಬಳಸ್ತಾರೆ ಾರೆ ಆದ್ರೆ ಕಳೆದ ನಾಲ್ಕು ವರ್ಷಗಳಿಂದ ಅವರ ಸಾಧನೆ ಏನು ಅಂತ ಎಚ್ ಪ್ರಶ್ನೆ ಮಾಡಿದ್ದಾರೆ